Hi friends, ellarigu namaskara. Ee video hosa youtubers galige bahalashtu bahalashtu helpful agutte. Yara channel alli monetization aanagilla, yara channel alli 1000 subscribers 4000 watch timers complete aagilla, avaru bega complete maadkobodu ee trick inda. Ee trick bahalashtu jana upayogistare hindiyalli, naanu adna nimge helkon kodta idini. Adan tilkonokkina munche ನಿಮ್ಮ ತಮ್ಮನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರೋ ಬೆಲಕನ್ನು ಪ್ರೆಸ್ ಮಾಡ್ಕೊಂಡು ನಿಮ್ಮ ತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕೂಡ ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡ್ಬೋದು, ಒಳ್ಳೊಳ್ಳೆ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ತಡ ಮಾಡೋದು ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಹೇಗೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮರ್ಸ್ನ ಕಂಪ್ಲೀಟ್ ಮಾಡೋದಂತ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಂಕೊಡ್ತೀನಿ. ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ, ಕಮ್ಮಿ ಇರುತ್ತೆ ವೀಡಿಯೋ, ಏನು ಜಾಸ್ತಿ ಏನು ಇರೋದಿಲ್ಲ, ಕ್ಲೀನಾಗಿ ಅರ್ಥ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗಳಿಗೆ. ನೀವು 1000 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕು, ಇದೇನು ದೊಡ್ಡ ವಿಚಾರ ಅಲ್ಲ ತಿಳ್ಕೊಂಡವ್ರಿಗೆ. ಇದನ್ನ ಏನಪ್ಪ ಅಂತೇಳಿದ್ರೆ, ಹೆಂಗೆ ಗೇನ್ ಮಾಡೋದು ಸಬ್ಸ್ಕ್ರೈಬರ್ಸ್ನ? ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಕಡೆ ಇರ್ತಾರೆ. ಅಲ್ಲಿ ನಿಮ್ಮ ವೀಡಿಯೋಗಳನ್ನ ಶೇರ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರೈಬರ್ಸ್ನ ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಫ್ರೆಂಡ್ಸಿಗೆ ಹೇಳಿ ಒಬ್ಬರಿಂದ ಒಬ್ಬರಿಗೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ಸ್ನ. ಬಟ್ ವಾಚ್ ಟೈಮ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕಪ್ಪ ಅಂತೇಳಿದ್ರೆ, ಟ್ರೆಂಡಿಂಗ್ ತಕ್ಕನಾಗಿ ವೀಡಿಯೋ ಮಾಡಿ. ಇಂಥದ್ದೇ ಅಂತ ನೀವು ಸುಮ್ಮನೆ ಇಂಥದ್ದೇ ಒಂದೇ ಕಂಟೆಂಟಿಗಂತ ಚಾನಲ್ ಮಾಡಿ ಇಟ್ಕೋಬೇಡ್ರಿ. ಎರಡೆರಡು ಕಂಟೆಂಟು, ಮೂರು ಕಂಟೆಂಟ್ ಬಿಡೋ ಅಂಥ ಚಾನಲ್ನ ನೀವು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಲ್ಲ ವಿಷಯ ಹೇಳ್ಬಾರ್ದು, ಎಂಡಿಂಗಲ್ಲಿ ಹೇಳಬೇಕು. ಹಂಗಾದರೆ ಜನ ನೋಡ್ತಾರೆ, ನೋಡಿ ಅವರು ಒಂದು ಅರ್ಧ ನಿಮಿಷನೇ ನೋಡಲಿ, ಅಲ್ಲಿಗೆ ಎಷ್ಟಾಯಿತು, 1000 ಜನ ನೋಡಿದರೆ ಕರೆಕ್ಟಾ? ಹಂಗೆ ನೀವು 1 ನಿಮಿಷದ ಮಧ್ಯದಲ್ಲಿ ಆ ವಿಷಯ ಇರಬೇಕು, ಇಲ್ಲ ಎಂಡಲ್ಲಾದರೂ ನೀವು ಅರ್ಥ ಆಗಂಗೆ ಹೇಳಿದರೆ ಓಕೆ. ಯಾವ ಥರ ವೀಡಿಯೋ ಮಾಡಬೇಕು? ಭಾಳಷ್ಟು ಜನ ಫಿಲಮ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದಾರೆ, ನಿಮಗೆ ಟೆಕ್ನಿಕಲ್ ಬಗ್ಗೆ ಅಂದರೆ ಮೊಬೈಲ್ಸ್ ರಿವ್ಯೂ ಆ ಥರದ್ದು ಏನಾದರೂ ನಿಮಗೆ ನಾಲೆಡ್ಜ್ ಇತ್ತಂದರೆ ನೀವು ಅದ್ರ ಬಗ್ಗೆ ವೀಡಿಯೋ ಮಾಡ್ಬೋದು. ಭಾಳಷ್ಟು ಜನ ಅದನ್ನೇ ಮಾಡ್ತಾಯಿರೋದು. ಈಗ ಭಾಳಷ್ಟು ಜನ ಫಿಲಮ್ ಬಗ್ಗೆ ಅಪ್ಡೇಟ್ ಕೊಡ್ತಾಯಿದ್ದಾರೆ, ನನಗೆ ಮೂವಿಗಳ ಮೇಲೆ ಭಾಳಷ್ಟು ಆಸೆ ಇರೋದ್ರಿಂದ ನಾನು ಸಿನಿಮಾ ರಿವ್ಯೂ ಕೊಡ್ತೀನಿ. ನನಗೆ ಅದಿಷ್ಟ, ನನಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು ತಾನೆ. ನಮಗೆ ಒಂದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನಮಗೆ ವೀಡಿಯೋ ಮಾಡೋಕ್ಕೆ ಆಗೋದು. ಅದಕ್ಕೆ ಹೇಳ್ತಾ ಇರೋದು, ಟ್ರೆಂಡಿಂಗಲ್ಲೂ ಇರಬೇಕು, ಟ್ರೆಂಡಿಂಗ್ ತಕ್ಕನಾಗಿ ವೀಡಿಯೋ ಇರಬೇಕು, ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು, ಆ ಥರ ವೀಡಿಯೋ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ವಾಚ್ ಟೈಮರ್ಸ್ ಹೇಗೆ ಕಂಪ್ಲೀಟ್ ಮಾಡೋದಪ್ಪ ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ವೀಡಿಯೋದಲ್ಲಿ ಎಲ್ಲ ವಿಷಯ ಹೇಳೋದಲ್ಲ, ಒಂದು ಸ್ವಲ್ಪ ಒಂದು 30 ಸೆಕೆಂಡೋ ಇಲ್ಲ 1 ನಿಮಿಷ ಆದಮೇಲೆ ಆ ವಿಷಯನ ನೀವು ಕ್ಲೀನಾಗಿ ಹೇಳ್ತಾ ಹೋಗಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲ ಹೇಳ್ಬೋದು ಇರುತ್ತೆ, ಬಟ್ ಸ್ಟಾರ್ಟಿಂಗಲ್ಲೇ ಕೆಲವೊಬ್ಬರು ಎಲ್ಲ ವಿಷಯ ಹೇಳ್ಬಿಡ್ತಾರೆ, ಆ ಥರ ನೋಡಿದರೆ ಜನ ನೋಡೋದಿಲ್ಲ. ನೋಡಿ ವಿಷಯ ಗೊತ್ತಾಯಿತು, ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. ಸ್ವಲ್ಪ ಒಂದು 30 ಸೆಕೆಂಡ್ ಮಧ್ಯದಲ್ಲಿ ಆ ಥರ ಇದ್ದರೆ ಜನ ನೋಡ್ತಾರೆ, 30 ಸೆಕೆಂಡ್ ಆದರೆ ಅಲ್ಲಿಗೆ ಎಷ್ಟಾಯಿತು, 1000 ಜನ ನೋಡಿದರೆ ಆ ಥರ. ಇನ್ನೊಂದು, ಕೆಲವರು ವ್ಯೂಸ್ ಬಂದಿಲ್ಲ ಅಂತ ಬಿಟ್ಟೋಗ್ಬಿಡ್ತಾರೆ, ಬಿಡಬಾರ್ದು, ಅದು ತಪ್ಪು. ಫಸ್ಟು ದಿನ ವೀಡಿಯೋಗಳನ್ನ ಹಾಕಂತ ಹೋಗಬೇಕು. ದಿನ ವೀಡಿಯೋ ಹಾಕಿದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋಕ್ಕೆ ಮಾತ್ರ ಸಾಧ್ಯ, ಇಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ನೀವು ಏನು ವೀಡಿಯೋ ಹಾಕ್ದಟ್ಕೆ ನಿಮ್ಮ ವೀಡಿಯೋ ನೋಡ್ಬಿಡ್ಬೇಕಾ? ಇಲ್ಲ, ಜನಕ್ಕೆ ಗೊತ್ತಾಗಬೇಕು ತಾನೆ. ಅದಕ್ಕೋಸ್ಕರ ನೀವು ಫಸ್ಟು ವೀಡಿಯೋ ಹಾಕಂತ ಹಾಕಂತ ಹೋಗ್ರಿ, ಟ್ರೆಂಡಿಂಗ್ ತಕ್ಕನಾಗಿ ವೀಡಿಯೋ ಹಾಕಂತ ಹೋಗ್ರಿ. ಹಾಗೆ ನಾನು ಆವಾಗಲೇ ಹೇಳಿದ್ನಲ್ಲ, ಮುಂಚೆನೆ ವೀಡಿಯೋದಲ್ಲಿ ಮುಂಚೆನೆ ನೀವು ಎಲ್ಲ ವಿಷಯ ಹೇಳಿದ್ರೆ ಜನ ನೋಡೋದಿಲ್ಲ. ನೋಡೋ, ಅದೇ ನೀವು ಎಷ್ಟು ನಿಮಿಷ ನೀವು 10 ಸೆಕೆಂಡಲ್ಲಿ ಎಲ್ಲ ಹೇಳಿದರೆ ಏನಿರುತ್ತೆ? ಏನಿರಲ್ಲ. 1-30 ಸೆಕೆಂಡ್ ಮಧ್ಯದಲ್ಲಿ ಆ ಥರ ಎಲ್ಲ ನೀವು ಹೇಳ್ಕೊತ ಹೋದರೆ ಕೊನೆಗೆ ಅರ್ಥ ಆಗಬೇಕು ಜನಕ್ಕೆ ಅದು ವೀಡಿಯೋ ಏನಂತೇಳಿ. ಆ ಥರ ನೀವು ವೀಡಿಯೋ ಮಾಡಿದರೆ ನಿಮ್ಮ ವಾಚ್ ಟೈಮರ್ಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಸಬ್ಸ್ಕ್ರೈಬರ್ಸ್ ಹೇಳಿದೆ ನಾನು, ಸಬ್ಸ್ಕ್ರೈಬರ್ಸ್ನ ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಮತ್ತು ಫೇಸ್ಬುಕ್ ಪೇಜಸ್ಸಲ್ಲಿ ನೀವೆಲ್ಲ ಶೇರ್ ಮಾಡ್ಕೊತ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು. ಹಾಗೆ ವಾಚ್ ಟೈಮರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದಿದೆ, ನಿಮ್ಮ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಭಾಳಷ್ಟು ಗ್ರೂಪ್ಗಳಲ್ಲಿ ಇರ್ತೀರ ಫೇಸ್ಬುಕ್ಕಲ್ಲಿ, ಅಲ್ಲೂ ನಿಮ್ಮ ಲಿಂಕ್ನ ಶೇರ್ ಮಾಡಿ, ನೋಡ್ತಾರೆ ಭಾಳಷ್ಟು ಜನ. 1000 ಜನ ಇದ್ದರೆ ಅಲ್ಲೊಂದು 20 ಜನ ನೋಡಲಿ ಬಿಡ್ರಿ, ಎಲ್ಲಿಗೆ ಎಷ್ಟಾಯಿತು. ಫೇಸ್ಬುಕ್ಕಲ್ಲೂ ಶೇರ್ ಮಾಡಿ, ಇನ್ಸ್ಟಾದಲ್ಲೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ನೋಡ್ತಾರೆ. ಅರ್ಥ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಒಟ್ಟಲ್ಲಿ ನಿಮ್ಮ ತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಪುನಃ ಶೋಟದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.